ರಾಜ್ಯ ಬಿಜೆಪಿ ನಾಯಕರು ಹಾಗೂ ಮಾಜಿ ಸಿಎಂ ಯಡಿಯೂರಪ್ಪ ಸರ್ಕಾರದ ವಿರುದ್ಧ ವಿಜಯಪುರ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಭ್ರಷ್ಟಾಚಾರದ ಗಂಭೀರ ವಿರುದ್ಧ ಭ್ರಷ್ಟ ಯತ್ನಾಳ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ಹೀಗಾಗಿ ಯತ್ನಾಳ್ ವಿರುದ್ಧ ಕ್ರಮ ಕೈಗೊಳ್ಳುವ ಬದಲು ಹೈಕಮಾಂಡ್ ಮೂಲಕ ಮನವೊಲಿಕೆ ಮಾಡಿ ಪಕ್ಷದಲ್ಲಿ ತೊಡಗಿಸಿಕೊಂಡು ಹೋಗುವಂಥ ನಿರ್ಧಾರವನ್ನು ರಾಜ್ಯ ಬಿಜೆಪಿಯ ಪ್ರಮುಖ ನಾಯಕರು ಸಭೆಯಲ್ಲಿ ಕೈಗೊಂಡಿದ್ದಾರೆ ಮಲ್ಲೇಶ್ವರಂನಲ್ಲಿ ಇರುವಂತಹ ಬಿಜೆಪಿ ಕಚೇರಿ ನಡೆದ ಸಭೆಯಲ್ಲಿ ಸಭೆ ಬಳಿಕ ಮಾತನಾಡಿದಂತಹ ಮಾಜಿ ಡಿ ಸಿ ಎಂ ಅಶ್ವಥ್ ಅವರು ಪಕ್ಷದ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ರಾಜ್ಯದ ವರಿಷ್ಠರ ವರಿಷ್ಠ ನಾಯಕ ಸಭೆ ನಡೆಸಲಾಯಿತು ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲ್ಲಲು ಅಗತ್ಯ ವಹಿಸಲು ಎಲ್ಲರೂ ಸಹಕಾರ ಮುಖ್ಯ ಹಾಗಾಗಿ ಎಲ್ಲರನ್ನೂ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಬೇಕಾದ ಪಕ್ಷ ಅಭ್ಯರ್ಥಿಗಳ ಜಯ ಬಿರುಗಿಸಿ ಬೇಕಾದ ಸಿದ್ಧತೆ ಮಾಡಿಕೊಳ್ಳುವ ಕುರಿತು ಸಮಾಲೋಚನೆ ನಡೆಸಲಾಯಿತು ಯಾವ ರೀತಿ ತಯಾರಿ ಬೇಕು ಎಂದು ಮುಖಂಡರು ಸಲಹೆ ಕೊಟ್ಟಿದ್ದಾರೆ ಅಂತ ಹೇಳಿದರು ಮತ್ತೊಂದು ಕಡೆ ಕೇಂದ್ರದ ವರಿಷ್ಠರ ಮೂಲಕ ಯತ್ನಾಳ್ ಜೊತೆ ಮಾತುಕತೆ ನಡೆಸಿ ಮನವೊಲಿಕೆ ಮಾಡಬೇಕು ನಂತರ ಅವರ ಸಹಕಾರ ಪಡೆದು ಮುನ್ನಡೆಯಬೇಕು ಸಮಾಜದಲ್ಲಿ ಬಹಿರಂಗವಾಗಿ ಹೇಳಿಕೆ ನೀಡದಂತೆ ಹೇಳುವ ಮೂಲಕ ಮನವೊಲಿಕೆ ಮಾಡುವ ನಿರ್ಧಾರ ಕೈಗೊಳ್ಳಲಾಗಿದೆ ಯಟ್ನಾಳ್ ಮತ್ತು ಸೋಮಣ್ಣ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಲಿದ್ದೀವಿ ಅಂತ ಹೇಳೋರೆ ಅಲ್ಲಿ ಗೊತ್ತಾಯಿತು ಎತ್ನಾಳ್ನ ದ್ವೇಷದಿಂದ ಸತ್ರು ಗೆಲ್ಲಕ್ಕಾಗಲ್ಲ ಎತ್ನಾಳ್ನ ಗೆಲ್ಲಬೇಕಂದ್ರೆ ಪ್ರೀತಿಯಿಂದ ಮಾತ್ರ ಸಾಧ್ಯ ಹೀಗಾಗಿ ಕಾಂಟ್ರವರ್ಸಿಗಿಂತ ಕಾಂಪ್ರಮೈಸ್ ಒಳ್ಳೇದು ಅಂತ ಬಿ ಜೆ ಪಿಗರು ಚಿಂತನೆ ಮಾಡಿದಂಗೆಯತೆ ಬಟ್ ನೋಡಬೇಕು ಹೈಕಮಾಂಡ್ ಮೋದಿ ಮೋದಿಯವರೇ ಫೋನ್ ಮಾಡಿಬಿಟ್ಟು ಯತ್ನಾಳ್ಜಿ ಚುಪ್ರವಾಪ್ ಎಲೆಕ್ಷನ್ ಆರ ಅಂದರೆ ಆಗಿ ಆಯ್ತಾರೆ ಹೀಗಾಗಿ ಕಾಂಪ್ರೊಮ ಕಾಂಪ್ರೊಮೈಸ್ ಮಾಡ್ಕೊಳ್ಳೋದು ಒಳ್ಳೆಯದು ನಿರ್ಧಾರಕ್ಕೆ ಬಂದಂತಿದೆ